ಈ ಕ್ಷಣ ಬ್ರೇಕಿಂಗ್ ನ್ಯೂಸ್. ಕೊನೆ ಕ್ಷಣದಲ್ಲಿ ಮಾನ್ಯ ಸಿಎಲ್ಪಿ ನಾಯಕರ ತಂತ್ರ ಇದು, ಕಾಂಗ್ರೆಸ್ ನಾಯಕರಿಗೆ ಬೇಡವಾಯ್ತಾ? ಹಾಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂಬರೀಷೇ ಚುನಾವಣೆ ನಿಂತ್ಕೊಂಡು ಗೆಲ್ಲಿಲ್ಲ, ಹಾಗಾದ್ರೆ ಸುಮಲತಾ ಗೆಲ್ಲುತ್ತಾರಾ ಅನ್ನೋ ಕ್ವಶನ್ ಕೂಡ ಕಾಡ್ತಾ ಇದೆ. ಈ ಕ್ಷಣದ ಬೆಳವಣಿಗೆ, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ದೋಸ್ತಿ ಸರ್ಕಾರದ ಪರವಾಗಿ ಎರಡೂ ಪಕ್ಷಗಳಿಂದ ಅವರು ಎಲೆಕ್ಷನ್ ನಿಲ್ತಾರೆ ಅನ್ನೋದಾದರೆ ಸುಮಲತಾ ಅವರಿಗೆ ಟಿಕೆಟ್ ಇಲ್ಲ ಕಾಂಗ್ರೆಸ್ನಿಂದ ಅಂತ ಕ್ಲಿಯರ್ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸಿದ್ದರಾಮಯ್ಯನವರು. ಇನ್ನೊಂದು ಕಡೆ ಫೋಟೋ ಶೂಟ್ ಪ್ಲಸ್ ಸುಮಲತಾ ಅವರು ಶತಾಯ ಗತಾಯ ಅಲ್ಲೇ ನಿಂತು ಪಕ್ಷೇತರರಾಗಿ ಏನಾದರೂ ಬಿ ಜೆ ಪಿ ಸಪೋರ್ಟಿಂದ ಲೋಕಸಭಾ ಚುನಾವಣೆ ನಿಲ್ತಾರಾ ಅನ್ನೋದು ಕ್ವಶನ್ ಮಾರ್ಕ್. ಈ ಬೆಳವಣಿಗೆ ನೋಡ್ತಾ ಇದ್ರೆ ಮಂಡ್ಯ ಬಿಟ್ಕೊಟ್ಟು ಮೈಸೂರು ಕಡೆ ನೋಡೋದಾದ್ರೆ ಈಗ ಗೊತ್ತಿಲ್ಲ ಮೈಸೂರು ಕಡೆ ದೇವೇಗೌಡರು ಬರ್ತಾರಾ, ಅದನ್ನು ಕ್ವಶನ್ ಮಾರ್ಕ್. ಹಾಗಾದ್ರೆ ಸಿದ್ದರಾಮಯ್ಯನವರ ನಡೆ ಒಂದು ರೀತಿ ಕುತೂಹಲವನ್ನು ಈ ಕ್ಷಣ ಕೆರಳಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸುಕೇಶ್. ಇಷ್ಟು ದಿನ ಮೇಲಿಂದ ಮೇಲೆ ಮೀಟಿಂಗ್ಗಳು ನಡೀತಾ ಬಂತು ಕಾರ್ಯಕರ್ತರಿಂದ ಹಿಡಿದು ನಾಯಕರ ತನಕ, ಇದೇನಿದು ಕಾಂಗ್ರೆಸ್ನವ್ರು ಬಿಟ್ಕೊಟ್ಬಿಟ್ರು ಜೆ ಡಿ ಎಸ್ಗೆ ಮಂಡ್ಯ ಭಾಗದಲ್ಲಿ, ಮೈಸೂರು ಜೆ ಡಿ ಎಸ್ ಕಡೆ ಹೋಗೋ ಲಕ್ಷಣ ಕಾಣಿಸ್ತಾ ಇದೆ, ಈಗಾಗಲೇ ಹಾಸನ ಜೆ ಡಿ ಎಸ್ ಕಡೆ ಹೊರಟೋಗಿದೆ, ಏನಂಗಾದ್ರೆ ಕಾಂಗ್ರೆಸ್ಗೆ ಬೇಡವಾ ಆ ಭಾಗ? ಹರೀಶ್, ಆ ಭಾಗ ಬೇಕಾ ಬೇಡ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಮೈತ್ರಿ ಸೂತ್ರ ಪಾಲನೆಯನ್ನು ಹೇಗೆ ಮಾಡಬೇಕು ಅನ್ನೋದು ಮುಖ್ಯವಾಗುತ್ತೆ. ಮತ್ತು ವಿಶೇಷವಾಗಿ ಜೆ ಡಿ ಎಸ್ ಹಾಸನ ಎಲ್ಲವೂ ಕೂಡ ಹಾಸನ ಮತ್ತು ಮಂಡ್ಯ ಜೆ ಡಿ ಎಸ್ ಒಂದು ಹಿಡಿತದಲ್ಲಿರುವಂತಹ ಕ್ಷೇತ್ರಗಳಾಗಿರುವಂಥದ್ದು. ಇನ್ನು ಮೈಸೂರಿನ ವಿಚಾರಕ್ಕೆ ಬಂದ್ರೆ, ಮೇಲ್ನೋಟದ ವಿಶ್ಲೇಷಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರೆ ಅಲ್ಲಿ ಗೆಲುವಿಗೆ ಕಷ್ಟವಾಗುತ್ತೆ ಎನ್ನುವಂಥದ್ದು, ಅದೇ ಜೆ ಡಿ ಎಸ್ ಅಭ್ಯರ್ಥಿ ಆದರೆ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಗೆಲುವಿಗೆ ಸಹಕಾರಿಯಾಗುತ್ತೆ ಎನ್ನುವಂಥದ್ದು, ಜಾತಿ ಸಮೀಕರಣದ ಆಧಾರದಲ್ಲಿ ಆಗಬಹುದು ಅನ್ನುವಂಥ ಒಂದು ಮಾತಿರುವ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಜೆ ಡಿ ಎಸ್ ಆ ಒಂದು ಬೇಡಿಕೆಗೆ ಕಾಂಗ್ರೆಸ್ ಸಂಬಂಧಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ಬಹಳ ಮುಖ್ಯವಾಗಿ ಮಂಡ್ಯದ ವಿಚಾರಕ್ಕೆ ಬರೋದಾದರೆ, ಎಲ್ಲೋ ಒಂದು ಕಡೆಯಲ್ಲಿ ಜೆ ಡಿ ಎಸ್ ಹೊಂದಾಣಿಕೆಗೆ ಒಪ್ಪಿಕೊಂಡು ಸುಮಲತಾ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಒಪ್ಪಿದ್ರೆ ಅಥವಾ ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟರೆ ಸುಮಲತಾ ಅವರನ್ನ ಅಭ್ಯರ್ಥಿ ಮಾಡಿಸ್ಕೊಂಡು ಗೆಲ್ಲಿಸಬಹುದು ಅನ್ನುವಂಥದ್ದು ದೂರದಾಸೆ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಂತೆ ಕಾಣಿಸ್ತಾ ಇತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಸುಮಲತಾ ಅವರು ಪಕ್ಷವನ್ನು ಬಿಟ್ಟು ಸಾಕಷ್ಟು ಮುಂದೆ ಹೋಗಿದ್ದಾರೆ. ಕೊಡ್ಲಿ ಬಿಡ್ಲಿ ಅನ್ನುವ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅನ್ನುವಂಥ ಅವರ ಹೇಳಿಕೆಗಳು ಮತ್ತು ಕಾಂಗ್ರೆಸ್ನ ನಾಯಕರುಗಳನ್ನ ಅಷ್ಟು ಮಟ್ಟದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರುವಂಥ ವಿಚಾರಗಳು ಈಗ ಸುಮಲತಾ ಅವರು ಕಾಂಗ್ರೆಸ್ನಿಂದ ದೂರ ಆಗುವಂತೆ ಮಾಡಿದೆ ಮತ್ತು ಕಾಂಗ್ರೆಸ್ ಕೂಡ ಸುಮಲತಾ ಅವರ ವಿಚಾರದಲ್ಲಿ ಯಾವುದೇ ಒಂದು ಪಟ್ಟನ್ನು ಹಿಡಿಯೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರಲಿಕ್ಕೆ ಅದು ಕಾರಣ ಆಗಿರುವಂಥದ್ದು. ಹರೀಶ್, ಓಕೆ, ಒಂದು ಸುಮಲತಾ ಅವರು ಅಂಬರೀಷೇ ಗೆಲ್ಲಿಲ್ಲ, ಸುಮಲತಾ ಅವ್ರು ಗೆಲ್ತಾರ, ಈಗೆಲ್ಲ ಪ್ರಶ್ನೆಗಳು ಮಾಡ್ತಿರ್ಬೇಕಾರೆ ಇನ್ನೊಂದು ಆಯಾಮದಲ್ಲಿ ಕೂಡ ಜನ ಯೋಚನೆ ಮಾಡ್ತಿರ್ತಾರೆ. ಸುಮಲತಾ ಅವ್ರು ಬರೀ ಅಂಬರೀಷ್ ಮಡದಿ ಅನ್ನೋದರ ಜೊತೆ ಜೊತೆಗೆ ಆಕೆ ಒಬ್ಬ ದಕ್ಷಿಣ ಭಾರತದ ಪ್ರಸಿದ್ಧ ಕಲಾವಿದೆಯೂ ಹೌದು, ತುಂಬ ಜನ ಕ್ಯಾಂಪೇನಿಗೆ ಬರ್ತಾರೆ, ಸ್ಟಾರ್ ಗಿರಿ ಕೂಡ ಅವರ ಬೆನ್ನೆಲುಬು ನಿಂತರೆ, ಅಂಬರೀಷ್ ಅಭಿಮಾನಿಗಳು ನಿಂತರೆ, ಒಂದು ರೀತಿ ಪಕ್ಷೇತರಾಗಿ ಬಿ ಜೆ ಪಿ ಬೆಂಬಲದೊಂದಿಗೆ ಗೆಲ್ಲುವ ಆ ಲಕ್ಷಣವನ್ನು ಯೋಚನೆ ಮಾಡಿರ್ತಾರೆ ದೋಸ್ತಿ ಪಕ್ಷಗಳು ಕೂಡ. ಖಂಡಿತ, ಹಾಗಂತ ಈಗ ಸುಮಲತಾ ಅವರ ಸ್ಪರ್ಧೆ ಪಕ್ಷೇತರ ಆದ ಕೂಡಲೇ ಅಥವಾ ಹಿಂಬದಿಯಿಂದ ಬಿಜೆಪಿ ಬೆಂಬಲ ಕೊಟ್ಟ ಕೂಡಲೇ ಏನು ಅಂತ ಸ್ಪರ್ಧೆ ಆಗಲ್ಲ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದ ಒಂದು ನೆಕ್ ಟು ನೆಕ್ ಫೈಟ್ ಕಂಡು ಬರುತ್ತೆ ಅನ್ನುವಂಥ ಆತಂಕ ಸಹಜವಾಗಿ ದೋಸ್ತಿ ಪಡೆದಿರೋ ಕೂಡ ಇದೆ. ಆದರೆ ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥದ್ದು ಈಗ ಸುಮಲತಾ ಅವರಿಗೆ ಇರುವಂಥ ಸಿಂಪತಿ, ಅಂಬರೀಷ್ ಅವರ ಅಕಾಲಿಕ ಮರಣದಿಂದ ಆಗಿರ್ತಕ್ಕಂಥ ಸುಮಲತಾ ಅವರಿಗೆ ಇರುವಂಥ ಸಿಂಪತಿಯ ಒಂದು ಭಾಗ. ಆದರೆ ಬಿಜೆಪಿ ಪರೋಕ್ಷವಾಗಿ ಸುಮಲತಾ ಅವರ ಜೊತೆಗೆ ನಿಲ್ಲಬಹುದಾ ಅಥವಾ ನಿಂತರೆ ಅದರಿಂದ ಆಗುವಂಥ ಲಾಭ ನಷ್ಟದ ಲೆಕ್ಕಾಚಾರ, ಮತ್ತೆ ಕಾಂಗ್ರೆಸ್ ಪರಂಪರಾಗತವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ವಿರೋಧಿಗಳಾಗಿರುವುದರಿಂದ ಮಂಡ್ಯದಲ್ಲಿ ಅದರ ಲೆಕ್ಕಾಚಾರವು ಕೂಡ ಆಗಿರುವಂಥದ್ದು. ಕಾಂಗ್ರೆಸ್ನ ಶಾಸಕರುಗಳಿಗಿಂತ ಹೆಚ್ಚಾಗಿ ಮಾಜಿ ಶಾಸಕರುಗಳು ಮತ್ತು ಮುಖಂಡರುಗಳು ಹಿಂಬಾಗಿಲಿನಿಂದ ಸುಮಲತಾ ಅವರಿಗೆ ಬೆಂಬಲ ಕೊಟ್ಟರೆ ಈ ಇಷ್ಟು ವಿಚಾರಗಳು ಕೂಡ ಎಲ್ಲ ಒಂದು ಕಡೆ ಸುಮಲತಾ ಅವರಿಗೆ ನೆರವಾದ್ರೆ ನಿಜಕ್ಕೂ ದೊಡ್ಡ ಮಟ್ಟದ ಫೈಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹರೀಶ್, ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸುಕೇಶ್ ಈ ಕ್ಷಣದ ಮಾಹಿತಿಗಾಗಿ. ಇದ್ರ ಬಗ್ಗೆ ಮಂಡ್ಯದಿಂದ ಮತ್ತಷ್ಟು ಮಾಹಿತಿ ಬೆಳವಣಿಗೆ ಬಗ್ಗೆ ಮಾತಾಡೋದಕ್ಕೆ ನನ್ನ ಕೊಲೀಗ್ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಸಂತೋಷ್. ಗಳಿಗೆ ಗಳಿಗೆಗಳು ಕಳೀತಾ ಇದ್ರು ಮಂಡ್ಯದಲ್ಲಿ, ಬೇರೆ ಬೇರೆದ ಆಯಾಮಗಳು ನಡೀತಾ ಇದೆ. ಈ ಕ್ಷಣದ ಅಪ್ಡೇಟ್ ಏನು ಮಂಡ್ಯದಿಂದ ಸಂತೋಷ್? ಕ್ಯಾನ್ ಯು ಹಿಯರ್ ಮೀ ಸಂತೋಷ್? ಕೇಳಿಸಿದ್ಯಾ ಸಂತೋಷ್? ಗೋ ಹೆಡ್ ಹರೀಶ್, ಪ್ರಶ್ನೆ ಮತ್ತೊಮ್ಮೆ ಕೇಳಿ. ಮಂಡ್ಯ ಭಾಗದಲ್ಲಿ ಪ್ರತಿ ಗಳಿಗೆಗಳು ಕೂಡ ಬೇರೆ ಬೇರೆ ಆಯಾಮ ಪಡ್ಕೋತಾ ಇದೆ. ಈಗ ಸುಮಲತಾ ಅವರು ಕಂಟೆಸ್ಟ್ ಮಾಡೇ ಮಾಡ್ತಾರೆ ಅನ್ನೋದಾದ್ರೆ ಜಿದ್ದಾಜಿದ್ದಿನ ಸ್ಪರ್ಧೆ ಹೇಗಾಗುತ್ತೆ? ಹರೀಶ್, ದಿನದಿಂದ ದಿನಕ್ಕೆ ಮಂಡ್ಯ ಕ್ಷೇತ್ರ ರಂಗೇರ್ತಾ ಇದೆ. ಸುಮಲತಾ ಅವರು ಸ್ಪರ್ಧೆ ಮಾಡೋದು ಖಚಿತ, ಈ ಬಗ್ಗೆ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಜೆ ಡಿ ಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಕೂಡ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ. ಹೀಗಾಗಿ ಮಂಡ್ಯ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ವರ್ಸಸ್
ಸುಮಲತಾ ಅನ್ನೋ ರೀತಿ ಆಗುತ್ತೆ. ಆದ್ರೆ ಮಂಡ್ಯದ ದೃಷ್ಟಿಯಲ್ಲಿ ನೋಡೋದಾದ್ರೆ ಮಂಡ್ಯ ಭಾಗ ಜೆಡಿಎಸ್ ಭದ್ರಕೋಟೆ ಅಂತಾನೆ ಹೇಳ್ಬೋದು. ಈಗಾಗಲೇ 7 ಜನ ಶಾಸಕರು ಜೆಡಿಎಸ್ ನವರಿದ್ದಾರೆ, 3 ಜನ MLCಗಳಿದ್ದಾರೆ. ಹೀಗಾಗಿ ಈಗಿರ್ತಕ್ಕಂಥ ಸಂಸದರು ಕೂಡ ಜೆಡಿಎಸ್ ನವರು. ಅಂದ್ರೆ ಸಂಪೂರ್ಣವಾಗಿ ಮಂಡ್ಯ ಜಿಲ್ಲೆ ಜೆಡಿಎಸ್ ಕೈಯಲ್ಲಿದೆ. ಹೀಗಾಗಿ ಒಂದು ವಿಮರ್ಶೆ ಪ್ರಕಾರ ಹೇಳೋದಾದ್ರೆ ಸದ್ಯಕ್ಕೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಗೆ ಫೇವರ್ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಇಬ್ಬರ ನಡುವೆ ಒಂದು ನೇರ ಪೈಪೋಟಿಯನ್ನು ಕೂಡ ನಿರೀಕ್ಷೆ ಮಾಡಬಹುದು. ಹರಿ, ಏನ್ ವರ್ಕ್ ಆಗುತ್ತೆ ಅವರ ಸ್ಟಾರ್ ಗಿರಿ ಅಥವಾ ಸ್ಟಾರ್ ಹೆಂಡತಿ ಅಥವಾ ಅಂಬರೀಶ್ ಅವರ ಅಭಿಮಾನಿಗಳು ಅಥವಾ ಅನುಕಂಪ? ಹರೀಶ್, ಮಂಡ್ಯದ ದೃಷ್ಟಿಯಲ್ಲಿ ನೋಡೋದಾದ್ರೆ ಮಂಡ್ಯ ಭಾಗಕ್ಕೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನು ಕೂಡ ಅವರ ವರ್ಚಸ್ಸು ಕೂಡ ತುಂಬಾ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅನುಕಂಪ, ಅಂಬರೀಷ್ ಅವರ ಸ್ಟಾರ್ಗಿರಿ ಎಲ್ಲದರ ಜೊತೆಗೆ ಮಂಡ್ಯದಲ್ಲಿ ದೇವೇಗೌಡರು ಕುಮಾರಸ್ವಾಮಿಯನ್ನ ಹೆಸರೇ ಇಲ್ಲಿ ಪ್ರಾಬಲ್ಯವನ್ನ ಪಡೆದಿದೆ. ಕಳೆದ ಬಾರಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ 7 ಕ್ಷೇತ್ರವನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಹೀಗಾಗಿ ಈಗ ಮುಖ್ಯಮಂತ್ರಿಗಳ ಪುತ್ರ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ಮಂಡ್ಯ ಕ್ಷೇತ್ರದ ಜನ ನಿಖಿಲ್ ಅವರ ಕೈ ಹಿಡಿಯೋ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೆ ಸುಮಲತಾ ಅವರು ಕೂಡ ಅವರಿಗೆ ಹೆಚ್ಚಿನ ಪೈಪೋಟಿ ನೀಡ್ತಾರೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್, ಈ ಕ್ಷಣದ ಮಾಹಿತಿಗಾಗಿ.